ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಈ ವರ್ಕ್ ಬ್ಲೌಸ್ ಕಟ್ ಮಾಡೋದನ್ನು ತೋರಿಸ್ತೀನಿ. ಈ ಥರ ಏನಾದರೂ ನಾನು ನಿಮ್ಗೆ ಇನ್ನೊಂದು ಹೇಳಬೇಕು, ಈ ಥರ ಏನಾದರೂ ನಿಮಗೆ ದೊಡ್ಡ ಅಕಸ್ಮಾತ್ ಡೋರಿ ಇಟ್ಕೊಳಲ್ಲ ಆ ಥರ ಏನಾದರೂ ಹೊಲ್ಕೊಟ್ರೆ ಖಂಡಿತ ಡ್ರಾಪ್ ಆಗುತ್ತೆ ಶೋಲ್ಡರು. ಯಾಕಂದರೆ ಅವರು ಈಗ ಯಾರಾದರೂ ಹೊಸದಾಗಿ ನಿಮಗೇನಾದರೂ, ನಾನು ಇಷ್ಟು ದಿನ ಬ್ಲೌಸನ್ನು ಕಟ್ ಮಾಡಿದ್ದೀನಿ ಈ ಥರ ಬ್ರಾಡ್ ಮೇಲಿಂದ ಕೆಳಕ್ಕೆ, ಇದು ಬಂದು ಹೊಸ್ದಾಗಿ ಅಂದರೆ ಮಾರ್ಕೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ, ವರ್ಕೆಲ್ಲ ಚೆನ್ನಾಗಿ ಬಂದಿದೆ, ಆದರೆ ಇಲ್ಲಿ ಕಡಿಮೆ ಕೊಡಬೇಕಾಗಿತ್ತು. ನೆಕ್ಕು ಫ್ರಂಟಲ್ಲಿ ಓಕೆ ನಡೆಯುತ್ತೆ, ಬ್ಯಾಕಲ್ಲಿ ಇಲ್ಲಿ ಫ್ರಂಟಲ್ಲಿ ತುಂಬ ಫ್ರಂಟಲ್ಲಿ ಕಡಿಮೆನೇ ಕೊಟ್ಟಿದ್ದಾರೆ, ಇಷ್ಟು ಸಾಲದೇ ಇಲ್ಲ. ನಾನು ಇಲ್ಲಿವರೆಗೂ ತೊಗೊತೀನಿ ಈಗ ಫ್ರಂಟಲ್ಲಿ ಇವ್ರಿಗೆ, ಬಟ್ ಇಷ್ಟಕ್ಕನ್ನ ತೊಗೊತೀನಿ ನಾನು, ಇಷ್ಟನ್ನು ತೊಗೊತೀನಿ, ಇಷ್ಟಾಗಲ ಬೇಕು. ಇಲ್ಲಿ ಏನು ಬರಲಿಲ್ಲ ಅಂತ ನೀವು ಅನ್ಕೊಬೋದು, ಆದರೆ ಇಲ್ಲಿ ಕಾಣಿಸಲ್ಲ, ನಮ್ಮದು ಸೀರೆ ಸೆರಗಾಕೊಂಡ್ರೆ ಇಷ್ಟೇ ಕಾಣಿಸೋದು. ಹಂಗಾಗಿ ನಾನಿಲ್ಲಿ ಇವ್ರಿಗೆ ನೆಕ್ಕಿನ ಅಗಲ 3.5 ಬೇಕು, 3.5 ತೊಗೊತೀನಿ. ಹಂಗಾಗಿ ಇಲ್ಲಿ ಇಷ್ಟು ಬಿಟ್ಟು ವರ್ಕ್ ಮಾಡಿದ್ದಾರೆ ಅವರು. ನೆಕ್ಸ್ಟು ನಾನು ತೋರಿಸ್ತೀನಿ. ಫಸ್ಟ್ ಇದನ್ನು ನೀವು ವರ್ಕ್ ಬ್ಲೌಸ್ ಏನಾದರೂ ಕಟ್ ಮಾಡ್ತೀನಿ ಅಂದರೆ ಮೇನ್ ಫ್ಯಾಬ್ರಿಕ್ ಅಷ್ಟೇ ಕಟ್ ಮಾಡ್ಕೊಳ್ಳಿ, ಮತ್ತು ಇದು ಏನೋ ನೀವು ಸೆಂಟ್ರ್ ಕರೆಕ್ಟಾಗಿ ನಾವೇನು ಮಾಡಬೇಕಾಗತ್ತೆ, ನೀಟಾಗಿ ಇಟ್ಕೊಂಡು ಗುಂಡ್ಪಿನ್ಗಳನ್ನು ಯೂಸ್ ಮಾಡಿಕೊಂಡೇ ನೀವು ಮಾಡಬೇಕು. ಫಸ್ಟು ನಾನಿಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ತೋಳಿಗೆ ನೋಡ್ತಾ ಇರ್ಬೋದು, ಇವ್ರದ್ದು ತುಂಡ ತೋಳಿ ಇರೋದ್ರಿಂದ ಇಷ್ಟನ್ನು ಮಾಡಿದ್ದಾರೆ. ನೀವು ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ, ನಾನು ತೋಳಿಗೆ ಇಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಮತ್ತು ಎಲ್ಲ ಅಬ್ಸರ್ವ್ ಮಾಡಬೇಕು ನೀವು, ಫ್ರಂಟಿಗೆ ಇಲ್ಲಿ ಮಾಡಿದ್ದಾರೆ, ಫ್ರಂಟಿಗೆ ಇಲ್ಲಿ ಒಂದು ಫ್ರಂಟಿಗೆ ಇಲ್ಲಿ ಮಾಡಿದ್ದಾರೆ, ಇನ್ನೊಂದು ಫ್ರಂಟಿಗೆ ನಾನು ಇಲ್ಲಿ ತೊಗೊಬೇಕು ನೋಡಿ, ಇಲ್ಲಿ ತೊಗೊಬೇಕು, ಎಲ್ಲೂ ತೆಗೆದುಕೊಳಕ್ಕಾಗಲ್ಲ ನೋಡಿ. ಇಲ್ಲಿ ಇಷ್ಟು ಬಂದು ಫುಲ್ಲು ಬೆನ್ನಿಗೆ ಮಾಡಿಬಿಟ್ಟಿದ್ದಾರೆ ನೋಡಿ, ಇಷ್ಟು ಫುಲ್ಲು ಬೆನ್ನಿಗೆ ಮಾಡಿದ್ದಾರೆ. ಇದು ಏನು ಇಲ್ಲ ವೇಸ್ಟ್, ಇದು ಬಂದು ಪಾರ್ಟ್ ಫುಲ್ಲು ವೇಸ್ಟ್ ಮಾಡಿದ್ದಾರೆ. ನಾನು ಹೇಳಿದ್ದೆ ಬೆನ್ನಿಗೆ ಇಲ್ಲಿ ಮಾಡೋಕ್ಕೆ ಹೇಳಿದ್ದೆ, ನಾನು ಮಾರ್ಕ್ ಮಾಡಿ ಕಳಿಸಿದ್ದೆ ನೋಡಿ, ಅಬ್ಸರ್ವ್ ಮಾಡ್ಬೋದು ನಿಮಗೆ ನೋಡಿ. ಬೆನ್ನಿಗೆ ಇಲ್ಲಿ ಮಾಡಿ ನಾನು ಇಷ್ಟು ಬಾರ್ಡರನ್ನು ಉಳಿಸ್ಕೊಂಡು ನಾನು ಇದನ್ನು ಯೂಸ್ ಮಾಡ್ಕೊತೀನಿ, ವೇಸ್ಟ್ ಆಗಲ್ಲ ಅಂತ. ಈಗಂತೂ ನಾನು ಬೆಡ್ ಪಟ್ಟಿ ಆಗಿರ್ಬೋದು, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗಿರ್ಬೋದು ಇದನ್ನೇ ಯೂಸ್ ಮಾಡ್ಕೊತೀನಿ, ಯಾಕಂದರೆ ನನಗೆಲ್ಲೂ ಬಟ್ಟೆ ಸಿಗಲ್ಲ. ಮತ್ತು ಡೋರಿಗೆ ಕೂಡ ನನಗೆ ಗೋಲ್ಡ್ ಕಲರು ಎಕ್ಸ್ಟ್ರಾ ಬಟ್ಟೆನೇ ಯೂಸ್ ಮಾಡಬೇಕು, ಈ ಬಟ್ಟೆನಲ್ಲಿ ಒಂಚೂರು ಕೂಡ ನನಗೆ ಸಿಗಲ್ಲ. ಫ್ರಂಟ್ ಪಾರ್ಟಿಗೆ ಸಿಗೋದೇ ಡೌಟು, ಹೇಳಬೇಕು ಅಂದರೆ ತುಂಬಾ ಕಷ್ಟಪಟ್ಕೊಂಡೇ ಮಾಡಬೇಕು ನಾನೀಗ. ಅವ್ರದ್ದು ಫ್ರಂಟ್ ಲೆಂತ್ ತುಂಬ ಇದೆ, ನಾನು ಈಗ ಇಷ್ಟು ತೊಗೊಂಡು ಇನ್ನಿಷ್ಟರಲ್ಲಿ ಒಂದು ಕಡೆ ಕಟ್ ಮಾಡಬೇಕು, ತೋರಿಸ್ತೀನಿ ಬೆಲ್ಟ್ ಪಟ್ಟಿ. ಆಮೇಲೆ ಮತ್ತು ಫ್ರಂಟು ಕೂಡ ಅವ್ರಿಗೆ ತುಂಬ ಜಾಸ್ತಿ ಬೇಕು, ಇಷ್ಟೇ ಇರೋದ್ರಿಂದ ತೋಳಿಗೆ ನಾನು ಫಸ್ಟು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಆಮೇಲೆ ಇದಾಗಬಾರ್ದು ಅಂತ ಅಷ್ಟೇನೆ. ತೋಳು ಇವ್ರದ್ದು ತುಂಡ ಇರೋದ್ರಿಂದ ಪರವಾಗಿಲ್ಲ, ತೋಳಿನ ಬಟ್ಟೆ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಎರಡು ತೋಳುಗಳದ್ದು ಪಾರ್ಟ್ ಇದು, ಎಷ್ಟು ಬಾರ್ಡರ್ ಇದೆ ಎಷ್ಟಕ್ಕೆ ಮಾಡಿದ್ದಾರೆ ಓಕೆ. ಅವರು ತೋಳಿಗೆ ಆ ಕಡೆ ಕೂಡ ಮಾಡ್ಬೋದಿತ್ತು, ಅವರು ಆ ಕಡೆ ಮಾಡಿದ್ದಿದ್ರೆ ನನಗಿಲ್ಲಿ ಬೆಲ್ಟ್ ಪಟ್ಟಿ ಇದಕ್ಕೆ ಫ್ರೆಂಡ್ ಇದಕ್ಕೆ ಯೂಸ್ ಮಾಡ್ಕೊಬೋದಾಗಿತ್ತು, ಸೇಮ್ ಬಂದಿತ್ತು. ಇಲ್ಲಿ ಕೊಡ್ಬೋದಿತ್ತು ಅವರು ತೋಳಿಗೆ, ಇಲ್ಲಿ ಮಾಡಿದ್ದಿದ್ರೆ ನನಗೆ ಒಂದು ಸ್ವಲ್ಪ ಸ್ಪೇಸ್ ಉಳಿತಾ ಇತ್ತು. ಈಗ ನೋಡ್ಬೋದು ಅದು ತುಂಬ ದೊಡ್ಡ ಅಳತೆ, ಚಿಕ್ಕ ಅಳತೆ ಆದರೆ ಓಕೆ ಮಾಡಿಬಿಡ್ಬೋದು, ಅದೇ ದೊಡ್ಡ ಅಳತೆ ಆದಾಗ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು, ಇಲ್ಲಾಂದರೆ ಫುಲ್ಲು ಬ್ಲೌಸು ಹಾಳಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ, ನಾನಿಲ್ಲಿ ಮತ್ತೆ ಇನ್ನೊಂದು ಹೇಳಬೇಕು, ಫ್ರಂಟ್ ಪಾರ್ಟಿಗೆ ಇಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಚೆಸ್ಟು ಅವ್ರದ್ದು ಎಷ್ಟು ಸಿಗುತ್ತೆ, ನಾನು ಇಲ್ಲಿಂದನೂ ತೊಗೊಬೇಕೀಗ, ನಾನು ಇಲ್ಲಿಂದನೂ ತೊಗೊಂಡ್ರೆ ಮಾತ್ರನೇ ಇಲ್ಲಿಗೆ ಸಿಗೋದು. ಇಷ್ಟು ನಾನು ಕಟ್ ಮಾಡ್ಕೊಬೇಕೀಗ, ಇಷ್ಟು ಬೇಕು ನಮಗೆ. ನೋಡಿ ಈ ಥರ ಕೊಟ್ಟಾಗ ಯಾವ ಥರ ಕಟ್ ಮಾಡೋದು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ನೋಡಿ ಇಲ್ಲಿ ನಾನು 3 ಇಂಚನ್ನು ತೊಗೊತಾ ಇದ್ದೀನಿ, ನೆಕ್ಕಿನ ಅಗಲ ಬಂದು 3 ಇಂಚು ತೊಗೊತಾ ಇದ್ದೀನಿ, ಇಲ್ಲಿಂದ ಬಂದು 7 ಇಂಚಸ್ ಅಥವಾ 7.5 ನಾನು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಓಕೆ ನಮಗೆ ಸಿಗುತ್ತೆ, ಬ್ಯಾಕ್ ಪಾರ್ಟಿಗೆ ಓಕೆ ಸಿಗುತ್ತೆ, ಆದರೆ ಫ್ರಂಟ್ ಪಾರ್ಟಿಗೆ ನನಗೆ ತುಂಬಾ ಇದಾಗುತ್ತೆ ನೋಡಿ. ಈ ರೀತಿ
ಒಂದು ಶೇಪನ್ನು ಕೊಟ್ಕೊಂಬಿಡೋಣ. ಚೆಸ್ಟ್ ಬಂದು ನಾನು ಯಾಕೆ ಈ ರೀತಿ ಮಾಡ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ನನಗೆ ಯೂಸ್ ಮಾಡ್ಕೊಬೋದು ಅನ್ನೋ ಕಾರಣಕ್ಕೆ ಫ್ರೆಂಟ್ದು ನಾನು ಮಾರ್ಕ್ ಆಗ್ತೆ ಅಷ್ಟೇನೆ. ಈಗ ತೋರಿಸ್ತೀನಿ ನಾನು ಎದೆ ಸುತ್ತಳತೆ ಬಂದು ಇದು ಇವ್ರದ್ದು ಬಂದು 46 ಅಂದರೆ 11.5 ನೋಡ್ತಾ ಇರ್ಬೋದು. ಕರೆಕ್ಟಾಗಿ 12 ಇಂಚ್ ಅಷ್ಟೇ ನನಗೆ ಬಟ್ಟೆ ಸಿಗ್ತಾ ಐತೆ. ಅದು ಏನು ಎಡ್ಜಿಂದ ತಗೊಂಡಿದ್ದೀನಿ. 11.5 ನನಗೆ ಬೇಕಾಗಿರೋದು. ಇಲ್ಲಿ ನನಗೆ ಮಾರ್ಜಿನ್ಗೆ ಅಂತ ಏನಿದೆ ಆ ಬಟ್ಟೆ ಸಿಗ್ತಾನೆ ಇಲ್ಲ. ಒಂದು ಪೀಸಿಗೆ ಸಿಗಲ್ಲ, ಇನ್ನೊಂದು ಪೀಸ್ಗೆ ಈ ಕಡೆ ಸಿಗೋ ಥರ ನಾನು ನೋಡ್ಕೊತೀನಿ. ಫಸ್ಟು ನಾನು ಇಲ್ಲಿ ಮಾರ್ಕ್ ಹಾಕಿರೋದ್ರಿಂದ ಯಾವುದು ಇದು ಮಾಡ್ಕೊಬಾರ್ದು. ಇಲ್ಲಿ ನಾನು ಇಲ್ಲೂ ಕೂಡ ನಾನು ಫ್ರಂಟು ಮತ್ತು ಬ್ಯಾಕು ನೆಕ್ ಎಷ್ಟಾನ ತಗೊಬೋದು, ಶೋಲ್ಡರ್ ಮಾತ್ರ ಮ್ಯಾಚ್ ಮಾಡಬೇಕು. ಹಂಗಾಗಿ ಇಲ್ಲೂ ಕೂಡ ನಾನು ಶೋಲ್ಡರು ನೋಡಿ 1/2 ಇಂಚ್ ಮೇಲ್ಗಡೆಗೆ ತಗೊತಾ ಇದ್ದೀನಿ. ಏನು ವರ್ಕ್ ಮಾಡಿದ್ದಾರೆ ಅಲ್ಲಿಂದ 1/2 ಇಂಚ್ ಮೇಲ್ಗಡೆ ತಗೊಂಡಿದ್ದೀನಿ. ಇಲ್ಲಿಂದ ಕೂಡ ನಾನು ಇದನ್ನು 7.5 ತಗೊತಾ ಇದ್ದೀನಿ. ನೋಡ್ತಾ ಇರ್ಬೋದು 7.5 ತಗೊತಾ ಇದ್ದೀನಿ. ಇಲ್ಲಿಂದ ನಾನು ಒಳಗಡೆಗೆ ನೋಡಿ ಇಲ್ಲಿ ನಾವು ಮಾಡೋ ಏನೇ ಮಾಡಿದ್ರು ನಾನು ಇಷ್ಟೇ ಕಟ್ ಮಾಡ್ಕೊಳಕ್ಕಾಗೋದು. ಇದ್ರದ್ದು ಬಂದು ಶೋಲ್ಡರ್ ಬರುತ್ತೆ. ಇಲ್ಲಿ ತುಂಬಾ ಕಷ್ಟ ಇದು ಕಟಿಂಗ್ ಮಾಡೋದು. ಇಲ್ಲಿ ನಾನು ಇಷ್ಟೇ ತಗೊಳಕ್ಕಾಗೋದು. ಇಲ್ಲಿಂದ ನಾನು ಒಳಗಡೆ ಕಟ್ ಮಾಡೋಂಗಿಲ್ಲ. ನಾನು ಈಗ ಇದನ್ನು ಕಟ್ ಮಾಡ್ಕೊಂಬಿಡ್ತೀನಿ ಫಸ್ಟು, ಇಲ್ಲಾಂದರೆ ಫುಲ್ಲು ಹಾಳಾಗ್ಬಿಡುತ್ತೆ ಬ್ಲೌಸ್, ಫುಲ್ಲು ಹಾಳಾಗ್ಬಿಡುತ್ತೆ ನಂದು. ಯಾರಾದರೂ ದಯವಿಟ್ಟು ಹೊಸದಾಗಿ ಯಾರು ವರ್ಕ್ ಮಾಡ್ತಿರ್ತಾರೆ ಅವ್ರ ಹತ್ರ ಕೇರ್ಫುಲ್ ಆಗಿ ಕೊಡಿ. ದೊಡ್ಡ ಅಳತೆ ಕೊಟ್ಟಾಗ ಈ ರೀತಿ ಮಾಡಿದ್ರೆ ಯಾವ ಕಡೆ ಕಟಿಂಗ್ ಮಾಡೋದು ಅಂತಾನೆ ನಿಮಗೆ ಗೊತ್ತಾಗಲ್ಲ. ನೋಡಿ ಇಲ್ಲಿ ನನ್ನ ನೆಕ್ ಎಷ್ಟಿತ್ತೋ ಅಷ್ಟನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯನ್ನ ನೋಡಿ ಇಷ್ಟು ಹೋಗ್ತೀನಿ ಅಷ್ಟೇನೆ, ಇನ್ನ ಮುಂದಕ್ಕೆ ನನಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಇದ್ರದ್ದು ಮೇಲ್ಗಡೆ ಪಾರ್ಟಿಂದು ಸಿಗ್ತಾ ಐತೆ. ಇದನ್ನ ಬಂದು ಎಷ್ಟು ನನಗೆ ಇದಕ್ಕೆ ಬೇಕೋ ಅಷ್ಟನ್ನ ಕಟ್ ಮಾಡ್ತೀನಿ. ನೋಡಿ ಇಲ್ಲಿ ಚಾನ್ಸೇ ಇಲ್ಲ ನೋಡಿ, ಇಷ್ಟು ಮಾಡಲೇಬೇಕು ನಾವು. ಇದು ಬಂದು ಈ ಬ್ಯಾಕ್ ಪಾರ್ಟಿಗೆ ಮಾಡಿದ್ದಾರೆ. ಇಲ್ಲಿ ನಾನು ಇಲ್ಲಿ ಕಟ್ ಮಾಡ್ತೀನಿ ನಾನು ಒಂದು ಪೀಸನ್ನು. ನೋಡಿ ಇದು ಬ್ಯಾಕ್ ಪಾರ್ಟ್ ಆಯಿತು. ಈಗ ನಾವು ಈ ಪಾರ್ಟನ್ನು ಕಟ್ ಮಾಡ್ಕೊಬೋದು ಈಸಿಯಾಗಿ. ಹಿಂಗಿಟ್ಕೊಂಡು ಏನು ಇದನ್ನು ಸೆಂಟ್ರಿಗೆ ಇಟ್ಕೊತೀನಿ. ಸೆಂಟ್ರಿಗೆ ಇಟ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡು ಎರಡೂ ಪಾರ್ಟನ್ನು ಗುಂಡ್ಪಿನ್ ಹಾಕೊಳ್ಳೋಣ. ಇಲ್ಲೂ ಅಷ್ಟೇ ನೀಟಾಗಿ ಗುಂಡ್ಪಿನ್ ಹಾಕ್ಕೊಳ್ಳಿ. ಈ ಥರ ಬ್ಲೌಸ್ಗಳನ್ನ ನೀವು ಗುಂಡ್ಪಿನ್ ಹಾಕ್ಕೊಂಡೇ ಸರಿ ಮಾಡ್ಕೊಬೇಕು, ಇಲ್ಲಾಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನನಗೆ ಬ್ಲೌಸ್ ಇದರಲ್ಲಿ ಉದ್ದ ಸಿಗುತ್ತೆ ಫ್ರೆಂಡ್ಸ್. ನೀವೇನು ಈ ಥರ ಕಟ್ ಮಾಡ್ತಾಳೆ ಅನ್ಕೊಬೋದು. ಈಗ ಮಾಡಲಿಲ್ಲ ಈ ಥರ ಅಂದಿದ್ರೆ ಫುಲ್ಲು ಬ್ಲೌಸ್ ಹಾಳಾಗ್ಬಿಟ್ಟಿರೋದು ನಂದು. ಬ್ಲೌಸ್ ಲೆಂತ್ ಬಂದು ಕರೆಕ್ಟಾಗಿ ಇವ್ರದ್ದು 15.5, ರೆಡಿ ಬಂದು 15.5, ಹಂಗಾಗಿ 16.5 17
ನೋಡಿ ಇಲ್ಲ ಅವ್ರು ಹಾಕಿದ್ದಾರೆ, ಹೇಳ್ಬೇಕು ಅಂದರೆ ಅವ್ರು ಮಾರ್ಕ್ ಹಾಕಿದ್ದಾರೆ ಕರೆಕ್ಟಾಗಿ 17:30 ಹಾಕಿದ್ದಾರೆ ಅವರು ರೆಡಿಗೆ, ಅವ್ರು ಹಾಕ್ಬಿಟ್ಟೆ ಮಾರ್ಕ್ ಮಾಡಿಕೊಟ್ಟಿದ್ದಾರೆ. ಮತ್ತು ಚೆಸ್ಟ್ ಬಂದು, ಚೆಸ್ಟಿಗೆ ಅವ್ರು ಹಾಕಿರಲ್ಲ ಹೇಳಬೇಕು ಅಂದರೆ, ಇವ್ರದ್ದು ಚೆಸ್ಟ್ ಬಂದು 46 ಆಗಿರೋದ್ರಿಂದ 11 ಇಂಚ್ಗೆ ಮಾಡ್ಕೊತಾ ಇದ್ದೀನಿ, 1 ಇಂಚ್ ಕಡಿಮೆನೇ ಮಾಡ್ತಾ ಇದ್ದೀನಿ ನೋಡಿ, 11 ಇಂಚು ಅಥವಾ 11 ಕಾಲಿಗೆ ಮಾಡ್ಕೊಂಡಿರ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ಕಡಿಮೆ ಮಾಡ್ಕೊಬಾರ್ದು ಅಂತ ಅಷ್ಟೇ, ಇನ್ನೇನು ಇಲ್ಲ. ಬೇಕಾದರೆ ಕಟ್ ಮಾಡಿ ತೆಗಿಬೋದು, ಇಲ್ಲ ಆದರೆ ಕಡಿಮೆ ಮಾಡ್ಕೊಂಬಿಟ್ರೆ ನೋಡಿ. ಇದ್ರೊಳಗೆ ನಾನೀಗ ಬೆಲ್ಟ್ ಪಟ್ಟಿದಾಗಿರ್ಬೋದು ಅದೆಲ್ಲ ಮಾಡ್ಕೊತೀನಿ ನೋಡಿ. ಈಗ ನಾನು ಕಟ್ ಮಾಡಿದೆ ಫ್ರಂಟ್ ಪಾರ್ಟನ್ನು, ಕಟ್ ಮಾಡಿಕೊಂಡೆ ಬ್ಯಾಕ್ ಪಾರ್ಟ್, ಸಾರಿ ಹಾಕಿರೋಂಥ ಗುಂಪಿನ ತೆಗೆದ್ಬಿಡೋಣ, ಇಲ್ಲಾಂದ್ರೆ ಏನಾಗುತ್ತೆ ಕೈಗೆ, ನಾವೇನಾದರೂ ಒಂದು ಸ್ವಲ್ಪ ಇದು ಮಾಡ್ತಿದ್ದೋ ಅಂದರೆ ಕೈಗೆ ಚುಚ್ಕೊಳ್ಳುತ್ತೆ. ನೋಡಿ ಈಗ ನಮ್ಮದು ಬ್ಯಾಕ್ ಪಾರ್ಟ್ ರೆಡಿ ಮಾಡಿಕೊಂಡೆ, ಬ್ಯಾಕ್ ಪಾರ್ಟು ಕರೆಕ್ಟಾಗಿ ಬಂದಿದೆ. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ, ಲೈನಿಂಗ್ ಆಮೇಲೆ ಕಟ್ ಮಾಡ್ಕೊತೀನಿ. ಈ ಫಸ್ಟ್ ಟೈಮು ಫ್ರೆಂಡ್ಸ್ ನಾನು ಈ ಥರ ಅಂದರೆ ಶಾರ್ಟೇಜ್ ಬಂದಿರೋ ಥರ ಕಟಿಂಗ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಈಗ ಫ್ರಂಟಲ್ಲಿ ನಮ್ಮದು ಬರೀ ಬೆಡ್ ಪಟ್ಟಿ ಬಿಟ್ಟು 17:30 ತಗೊತೀನಿ ನಾನು, 17 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಫುಲ್ಲು 18 ಇಂಚ್ಗೆ ಮಾರ್ಕ್ ಹಾಕ್ಬಿಟ್ಟು ಬೆಲ್ಟ್ ಪಟ್ಟಿ ಇದನ್ನು ತೆಗ್ ಮೈನಸ್ ಮಾಡ್ತೀನಿ ಅಲ್ಲಿ. 18 ಇಂಚ್ಗೆ ನನಗೆ ಬೇಕಾಗಿರೋದು 18.5 ಇಂಚು, ರೆಡಿ ಬಂದು 18.5 ಇಂಚು ಇಷ್ಟು ಬೇಕು, ಬ್ಲೌಸಿನ ಲೆಂತ್ ಬಂದು ಇಷ್ಟು ಬೇಕು. ಇಷ್ಟರಲ್ಲಿ ನಾನು 3.5 ಲೆಸ್ ಮಾಡ್ತೀನಿ, 3.5 ಏನು ನಮ್ಮದು ಬೇಕೋ ಅದನ್ನು ಲೆಸ್ ಮಾಡೋಣ ಬೆಲ್ಟ್ ಪಟ್ಟಿದು. ನೋಡಿ ಬೆಲ್ಟ್ ಪಟ್ಟಿ ಇದು ಇಷ್ಟು ಬೇಕು. ಈಗ ಈ ಕಡೆ ಸಿಗುತ್ತಾ, ಮೇಯ್ನ್ ಏನಪ್ಪ ಅಂದರೆ ಎರಡೂ ಕಡೆ ನನಗೆ ಕರೆಕ್ಟಾಗಿ ಸಿಗಬೇಕು ಅಲ್ವಾ, ಇಲ್ಲಾಂದರೆ ಫುಲ್ಲು ಹಾಳಾಗ್ಬಿಡುತ್ತೆ, ಬ್ಲೌಸ್ ಹಾಳಾಗ್ಬಿಡುತ್ತೆ. ನೋಡಿ ಇಲ್ಲಿ 14 ಇಂಚ್ ಸಿಗ್ತಾ ಇದೆ ಇಲ್ಲಿಂದ ನೋಡಿ, ಮಿನಿಮಮ್ 15 ಇಂಚ್ ಆದರೂ ಬೇಕಾಗಿತ್ತು ನನಗೆ, ಆದರೆ ಇಲ್ಲಿ 15 ಇಂಚ್ ಸಿಗ್ತಾನೇ ಇಲ್ಲ ನನಗೆ ನೋಡಿ, 14 ಇಂಚ್ ಸಿಗ್ತಾ ಇದೆ. ಈ ಥರ ಮಾಡಿಕೊಟ್ರೆ ವರ್ಕು ನಾವು ಹೆಂಗೆ ಕಟ್ಟಿಂಗ್ ಮಾಡೋದು? ಬ್ಲೌಸ್ ತುಂಡ ಆಗ್ಬಿಟ್ರೆ ಆಮೇಲೆ ಮತ್ತೆ ಕೇಳ್ತಾರೆ ಬ್ಲೌಸ್ ತುಂಡ ಆಯ್ತು ಅಂತ. 18.5 ತಗೊಳ್ಳೋಣ. ಕಟ್ ಮಾಡಿಕೊಂಡೆ ನಾನು ಇದ್ರ ಪಾರ್ಟ್ಗೆ, ಇಲ್ಲಿ ನಾನು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ಕೊಬೇಕು ಮಿನಿಮಮ್ 3 ಇಂಚು. ಈಗ ಇಲ್ಲಿ ನಾನು ಈ ಪಾರ್ಟ್ದು ಅಪೋಸಿಟೇ ಹಾಕೊಬೇಕಾಗತ್ತೆ, ಸಿಗ್ತಾ ಇತ್ತಾ ನೋಡಿ, ಇಲ್ಲಿ ಸಿಕ್ತಿಲ್ಲ ನಾನು, ಎಷ್ಟು ಕಷ್ಟ ಆಗುತ್ತೆ ನೋಡಿ ನೀವೇ. ಮತ್ತು ನನಗಿಲ್ಲಿ ಇಲ್ಲಿ ಸಿಗ್ತಾನೇ ಇಲ್ಲ, ಇಷ್ಟು ಎಲ್ಲ ಹಾಕ್ಕೊಳೋದು ಯಾವ ಈ ಥರ ಹಾಕ್ಕೊಂಡ್ರು ಇಲ್ಲ, ಈ ಥರ ಹಾಕೊತೀನಿ, ಸಾರಿ ಈ ಥರ ಹಾಕೊತೀನಿ ಸಿಗತ್ತೆ. ಸೇಮ್ ಫ್ಲವರ್ ಇರೋದ್ರಿಂದ ಓಕೆ ಡನ್ ನಡೀತದೆ. ಇಲ್ಲಿ ಹಾಕೊತಾ ಇದ್ದೀನಿ, ಇಲ್ಲಿ ನನಗೆ ಸಿಗ್ತಾ ಇದೆ, ಹಿಂಗಿಂಗ್ ಕಟ್ ಮಾಡ್ಕೊತೀನಿ. ಇದಕ್ಕೇನು ಎಕ್ಸ್ಟ್ರಾ ಬಟ್ಟೆ ಏನೋ ಕೊಟ್ಕೊಳಂಗಿಲ್ಲ ನಾನು, ಇದೇ ಸಾಕಾಗತ್ತೆ. ಸೇಮ್ ಫ್ಲವರ್ ಇರೋದ್ರಿಂದ ಏನು ಅಂಥ ವೇರಿಯೇಷನ್ ಏನೂ ಆಗಲ್ಲ.
ಈಗ ನೋಡಿ ಎರಡು ಪಾರ್ಟ್ಗು ರೆಡಿ ಆಯಿತು. ಫ್ರಂಟ್ ಪಾರ್ಟು ಈಗ ಬ್ಯಾಕ್ ಪಾರ್ಟಿಗೆ ರೆಡಿ ಆಯಿತು. ತೋಳು ಕೂಡ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಬೆಲ್ಟ್ ಪಟ್ಟಿ ಮತ್ತು ಇಲ್ಲಿ ಎಕ್ಸ್ಟ್ರಾ ಕೊಡಬೇಕು, ಪಟ್ಟಿಯನ್ನು ಕೊಡಬೇಕಾಗತ್ತೆ ನಾನು ಫ್ರಂಟ್ ಪಾರ್ಟಿಗೆ. ನೋಡಿ ನಾನು ಹೇಳಿದ್ನಲ್ವ, ಯಾವ್ಯಾವ ಪೀಸ್ಗೆ ಅಕಸ್ಮಾತ್ ಕೊಡಬೇಕು ಅನ್ಸತ್ ಕೊಡಬೇಕು ಅನ್ಸಿದ ಪೀಸನ್ನು ದಯವಿಟ್ಟು ಅಲ್ಲೇ ಗುಂಡ್ಪಿನ್ ಹಾಕಿ ಎತ್ತಿಟ್ಕೊಂಬಿಡಿ. ಯಾಕಂದರೆ ನಾವು ಏನು ಕಡಿಮೆ ಬಂದಿರುತ್ತೆ ಆ ಪೀಸ್ ಅಲ್ಲೇ ಸಿಗುತ್ತೆ ನಮಗೆ. ಈಗ ಬೆಲ್ಟ್ ಪಟ್ಟಿ ನಾನು ಹೇಳಿದ್ನಲ್ವ, ಬೆಲ್ಟ್ ಪಟ್ಟಿ ನನಗೆ ಎಲ್ಲೂ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಹಂಗಾಗಿ ನಾನು ಬೆಲ್ಟ್ ಪಟ್ಟಿನ ಇದರೊಳಗೆ ಕಟ್ ಮಾಡ್ಕೊತೀನಿ. ಸೊ ಇಲ್ಲಿ ಕಟ್ ಮಾಡ್ಕೊಬೋದು, ಇಲ್ಲೇ ಮಾಡ್ಕೊತೀನಿ ಫ್ರೆಂಡ್ಸ್, ತೊಂದರೆ ಇಲ್ಲ. ಮತ್ತೆ ನಾನು ತೋಳಿಗೂ ಕೂಡ ಬಟ್ಟೆಯನ್ನು ಕೊಡಬೇಕು, ಆ ತೋಳಿಗೆ ಪಾರ್ಟ್ಗೆ ಇಲ್ಲಿ ಕೊಡ್ತೀನಿ. ಯಾಕಂದರೆ ತೋಳಿನಲ್ಲಿ ತೋರಿಸ್ತೀನಿ ಈ ಥರ ವಿತೌಟ್ ಶೈನಿಂಗ್ ಇರೋ ಪಾರ್ಟ್ ಇರೋದ್ರಿಂದ ನಾನು ಇದನ್ನು ತೋಳಿಗೆ ಕೊಟ್ಕೊತೀನಿ. ಹಂಗಾಗಿ ಬೆಲ್ಟ್ ಪಟ್ಟಿ ಕೆಳಗಡೆನೆ ಕೊಡೋಣ. ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ನಾವು ಮೇಲ್ಗಡೆ ಪಾರ್ಟ್ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿರೋದ್ರಿಂದ ನಾನು ಇಲ್ಲಿ ಬೆಲ್ಟ್ ಪಟ್ಟಿನ 4 ಇಂಚ್ ತೊಗೊತೀನಿ. ಬ್ಲೌಸ್ ಯಾವುದೇ ಕಾರಣಕ್ಕೂ ದೊಡ್ಡದಾಗಬಾರ್ದು ಅನ್ನೋ ಲೆಂತ್ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಇದು ತೋಳಿಗೆ ಇಲ್ಲಿ ನನಗೆ ಸಿಗುತ್ತೆ, ತೋಳಿಗೆ ಬಟ್ಟೆಗಳು ಸಿಗುತ್ತೆ, ತೊಂದರೆ ಇಲ್ಲ. ನೋಡಿ ಯಾವ ಥರ ಕಟ್ ಮಾಡಿದೆ ಅಂದ್ಬಿಟ್ಟು. ಈಗ ಇದನ್ನ ಇಟ್ಕೊಂಡು ಇದೇನು ಪೀಸ್ಗಳಿದ್ದಾವೋ ಈ ಪೀಸ್ಗಳನ್ನ ಇಟ್ಕೊಂಡು ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನಾನು ಯಾವ ಪೀಸನ್ನು ಕೂಡ ಬಿಸಾಕಲ್ಲ, ಯಾಕಂದರೆ ಆಮೇಲೆ ಕನ್ಫ್ಯೂಸ್ ಆದರೆ ಕಷ್ಟ ಅಂತ ಅಷ್ಟೇನೇ. ಇಲ್ಲೂ ಅಷ್ಟೇನೇ, ದಯವಿಟ್ಟು ಈ ಥರ ಎಲ್ಲ ಏನಿರುತ್ತೆ ಎಡ್ಜಲ್ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಬಟ್ಟೆ ಅಟ್ಯಾಚ್ ಮಾಡಿ ಮಾಡಿ, ಇಲ್ಲಾಂದರೆ ಅದಕ್ಕೆ ನೀವು ನೋಡಿ ಇಲ್ಲಿ ಕೆಲವರೆಲ್ಲ ಹಿಂಗೆ ಸ್ಟಿಚ್ ಮಾಡಿರ್ತೀರ, ಏನು ಹೋಲ್ಗಳು ಇರ್ತವೆ ಅವರು ವರ್ಕ್ ಮಾಡೋದಕ್ಕೆಲ್ಲ ಇದನ್ನು ತೂತೆಲ್ಲ ಮಾಡಿಸ್ಕೊಂಡಿರ್ತಾರೆ, ಅದು ದಾರನ ಇದು ಮಾಡ್ಕೊಬೇಕು ಅಂತ. ನಾನು ಇಲ್ಲಿ ಸ್ಟಿಚಿಂಗ್ ಹಾಕೋದಕ್ಕೆ ಇಲ್ಲಿ ಎಡ್ಜಿಗೆ ಕರೆಕ್ಟಾಗಿ ನೋಡಿ ಇಷ್ಟು ಚಿಕ್ಕದು ಬಟ್ಟೆನೂ ಕೂಡ ತುಂಬಾ ಕಡಿಮೆ ಐತೆ ನೋಡಿ. ಇದು ಬಂದು 46, ಏನು ಇಷ್ಟು ಡಬಲ್ ಫೋಲ್ಡ್ ಅಷ್ಟೇನೇ ಇದ್ದಿದ್ದು. ಮಿನಿಮಮ್ ಬ್ಲೌಸ್ ಪೀಸ್ ಬಂದು 70 ಸೆಂಟಿಮೀಟರ್ ಅಥವಾ 75 ಇತ್ತು, ಅದರೊಳಗೆ ನಾನು ಅವರು ಅಷ್ಟು ಆ ಥರ ವರ್ಕ್ ಮಾಡಿದ್ರು ಅದರಲ್ಲಿ ನಾನು ಈ ಥರ ಕಟ್ ಮಾಡಿ ಇಕ್ಕಿದ್ದೀನಿ. ಲೈನಿಂಗ್ ಕೂಡ ಕಟ್ ಮಾಡ್ಕೊತೀನಿ, ಲೈನಿಂಗ್ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ನೀವು ಯಾವ ಥರ ಬಂತು ಅಂತ ಗೊತ್ತಿರಲ್ವಲ್ಲ, ಹಂಗಾಗಿ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ. ದಯವಿಟ್ಟು ನೋಡಿ ಅಂತ ಕೇಳ್ತೀನಿ ಅಷ್ಟೇ. ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.